ಓಡಿಸಿದೆ, ನೀವು ನೋಡಿದ್ದೀರಿ ಅಂತ ಅನಿಸುತ್ತೆ. ನೋಡಿ, ಅಲ್ಲಿ ತನಕ ಕ್ಲೀನ್ ಮಾಡಿದೆ, ಅಲ್ಲಿ ತನಕ. ಹಾಗೇ ನನ್ನ ನಾಯಿನ ಮೊದಲು ಸ್ನಾನ ಮಾಡಿಸಿದೆ, ಅಂದರೆ ಒಂದು 1 ವೀಕ್ ಜಾಸ್ತಿ ಆಗಿತ್ತು ಅವನನ್ನು ಸ್ನಾನ ಮಾಡಿಸೋದೆ. ಸೊ ಅದಕ್ಕೆ ಮೊದಲು ಅವನನ್ನು ಸ್ನಾನ ಮಾಡಿಸಿ ಇಲ್ಲೆಲ್ಲ ಗುಡಿಸಿದೆ, ಅವ್ನು ಕುತ್ಕೊಳ್ಳೋಲ್ಲೆಲ್ಲ ಗುಡಿಸಿದೆ. ಇನ್ನು ಮುಂದಿನ ಕೆಲಸ ಮಾಡಬೇಕಷ್ಟೇ. ಇವತ್ತು ನಿಮ್ಮ ಜೊತೆ ನಾನು ಮನೆಯಲ್ಲೇ ಹೇಗೆ ಪೆಡಿಕ್ಯೂ ಮಾಡ್ಬೋದು ಅಂತ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಮುಂದಿನ ಕೆಲಸ ಎಲ್ಲ ಮಾಡಿ ಮತ್ತೆ ನಿಮ್ಮನ್ನು ನಮ್ಮ ಜೊತೆ ಬರ್ತಾಯ್ತೀನಿ. ಹಿಂದ್ಗಡೆ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ, ನೋಡಿ ತುಂಬ ಕೂಲ್ ಕಾಣ್ತಾ ಇದೆ. ಫ್ರೆಂಡ್ಸ್, ಇವತ್ತು ನಾನು ಮನೆಯಲ್ಲಿ ಪೆಡಿಕ್ಯೂ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟವಾಗ್ಬೋದು ಅಂತ ಭಾವಿಸ್ತೀನಿ. ಇವಾಗ ಒಂದು ಬಾಲ್ದಿಯಲ್ಲಿ ನಾನು ಹಾಟ್ ವಾಟರ್ ತೊಗೊಂಡಿದ್ದೀನಿ, ಆಮೇಲೆ ಇನ್ನೆರಡರಲ್ಲಿ ಒಂದು ಬಿಸಿ ಇದೆ, ಒಂದು ತಣ್ಣಗೆ ಇದೆ. ನಿಮಗೆಷ್ಟು ಬಿಸಿ ಬೇಕು ಅಂತ ಹೇಳಿಬಿಟ್ಟು ನೀವು ಹಾಕೋಬಹುದು, ನೋಡಿಬಿಟ್ಟು ಹಾಕೋಬಹುದು. ಕೆಲವೊಮ್ಮೆ ಜಾಸ್ತಿ ಇದ್ದರೆ ಅದಕ್ಕೆ ಆವಾಗ ಆವಾಗ ಎದ್ದು ಹೋಗೋಕ್ಕಿಂತ ಮೊದಲೇ ತಂದಿಟ್ಟರೆ ಸುಲಭ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ಹೀಗೆ ಮಾಡಿದ್ದೀನಿ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ, ಆಮೇಲೆ ಶ್ಯಾಂಪು 1 ಟೇಬಲ್ ಸ್ಪೂನ್ ಶ್ಯಾಂಪು. ಅದು ನೀವು ಮೆಜರ್ ಮಾಡಿ ಕೂಡ ಹಾಕ್ಬೋದು, ಮಾಡದೆ ಕೂಡ ಹಾಕ್ಬೋದು. ನಾನಿಲ್ಲಿ ಸನ್ಸಿಲ್ಕ್ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಇದನ್ನು ಸ್ವಲ್ಪ ಸರಿಯಾಗಿ ಮಿಕ್ಸ್ ಮಾಡಿದ ನಂತರ ಕಾಲನ್ನು ಇದರೊಳಗೆ ಇಡಬೇಕು, ಒಂದು 10 ನಿಮಿಷ ಇದರೊಳಗೆ ಇಡಬೇಕು. ಆವಾಗ ಸ್ವಲ್ಪ ಕೊಳಕು ಅದೆಲ್ಲ ಇದ್ದದೆಲ್ಲ ಹೋಗುತ್ತೆ. ಆಮೇಲೆ ನೀವು ಬ್ರಷ್ ಮುಖಾಂತರ ಇದನ್ನು ತಿಕ್ಕಬಹುದು. ಇವಾಗ 10 ನಿಮಿಷ ನಾನು ಕಾಲನ್ನು ಇದರೊಳಗೆ ಇಡ್ತೀನಿ, ಆಮೇಲೆ ಬ್ರಷಿಂದ ಇದನ್ನ ಸರಿಯಾಗಿ ಉಜ್ಕೋಬೇಕು. ಇವಾಗ ನಿಮಗೆ ಪೆಡಿಕ್ಯೂರ್ ಸ್ಕ್ರಬ್ಬರ್ ಅಂತ ಹೇಳಿ ಸಿಗುತ್ತೆ ಮಾರ್ಕೆಟಲ್ಲಿ, ಬಟ್ ನನ್ನಲ್ಲಿ ಅದು ಇವಾಗ ಇಲ್ಲ, ನಾನು ಇವಾಗ ಬ್ರಷನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸರಿಯಾಗಿ ತಿಕ್ಕಬೇಕು, ಅಂದರೆ ಉಗುರ್ನ ಎಡೆಯಲ್ಲೆಲ್ಲ ಇರುತ್ತಲ್ಲ, ಕೆಲವೊಮ್ಮೆ ಕೊಳಕು ಇರುತ್ತೆ. ಸೊ ಅದಕ್ಕೆ ತಿಂಗಳಿಗೆ ಒಮ್ಮೆ ಇಲ್ಲಾಂದರೆ ವೀಕಿಗೆ ಒಮ್ಮೆ ಆದರೂ ಇದನ್ನು ಮಾಡಲೇಬೇಕು. ನಾನು ತುಂಬ ಸಮಯ ಆಗಿತ್ತು ಮಾಡದೆ, ಇಲ್ಲದಿದ್ದರೆ ನಾನು ಇದೇ ರೀತಿ ಮಾಡ್ತಾ ಇದ್ದೆ. ಬಟ್ ಇವಾಗ ಸ್ವಲ್ಪ ಮಗು ಸ್ಕೂಲಿಗೆ ಹೋದ್ಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ, ಅದನ್ನು ಇದನ್ನು ಎರಡನ್ನ ಬ್ಯಾಲೆನ್ಸ್ ಮಾಡಬೇಕಲ್ಲ. ಹಾಗೆ ಇವಾಗ ಇನ್ನೊಂದು ಸಲ ನಾನು ಇವಾಗ ವಾರ್ಮ್ ವಾಟರ್ ತೊಗೊಂಡಿದ್ದೀನಿ. ಇದಕ್ಕೆ ಮೊದಲು ನಾನು ಇವಾಗ ಲಿಂಬೆ ಹುಳಿ ಇದೆಯಲ್ಲ ಅದನ್ನ ಹಿಂಡ್ತಾ ಇದ್ದೀನಿ, ಅರ್ಧ ಲಿಂಬೆ ಹುಳಿನ ಹಿಂಡ್ತಾ ಇದ್ದೀನಿ. ಆಮೇಲೆ ಇದರ ಹೋಲ್ ಇದೆಯಲ್ಲ ಅದನ್ನು ಬಿಸಾಡಬಾರ್ದು, ಅದು ಕೊನೆಗೆ ಬೇಕಾಗುತ್ತೆ. ಯಾಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ಇದರಲ್ಲಿ ಹನಿ, ಇವಾಗ ನಾನು ಇದ್ದೀನಿ, ಡಾಬರ್ ಹನಿ ತುಂಬ ಚೆನ್ನಾಗಿರುತ್ತೆ, ಹಾಗೆ ಡಾಬರ್ ಹನಿ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಗಟ್ಟಿಯಾಗಿದೆ ಇದು. ಇವಾಗ ಕಾಲನ ಇದರೊಳಗೆ ಇಡ್ತಾ ಇದ್ದೀನಿ, ಒಂದು 5 ಮಿನಿಟ್ಸ್ ಇಡಬೇಕು ನೀವು ಕಾಲನ. ಲಿಂಬೆ ಹುಳಿ ಹಾಕಿದ್ರಿಂದ ಸ್ವಲ್ಪ ಡರ್ಟ್ ಎಲ್ಲ ಇದೆಯಲ್ಲ ಅದೆಲ್ಲ ಹೋಗುತ್ತೆ, ಆಮೇಲೆ ಸ್ಮೆಲ್ ಬರೋದಿಲ್ಲ, ಸ್ಮೆಲ್ ಕಡಿಮೆ ಆಗುತ್ತೆ. ಲಿಂಬೆ ಹುಳಿ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಅಲ್ಲ, ಸೊ ಹಾಗೆ ಅದನ್ನು ಹಾಕೋದ್ರಿಂದ ಸ್ಮೆಲ್ ಸ್ವಲ್ಪ ಕಡಿಮೆ ಆಗುತ್ತೆ. ಕೆಲವೊಮ್ಮೆ ಕಾಲು ನಾವು ಕೆಲವೊಮ್ಮೆ ಜಾಸ್ತಿ ಬರುತ್ತೆ, ಈ ಶೂ ಎಲ್ಲ ಹಾಕಿದಾಗ ಜಾಸ್ತಿ ಸ್ಮೆಲ್ ಬರುತ್ತೆ, ಅದಕ್ಕಿದು ಒಳ್ಳೆಯದು. ಆಮೇಲೆ ಇವಾಗ ಉಳಿದ ಹೋಲ್ ಇದೆಯಲ್ಲ ನಾನು ಇವಾಗ ನಿಮ್ಗೆ ತೋರಿಸಿದ್ದೆ, ಇದರಿಂದ ಕಾಲನ್ನ ಸರಿಯಾಗಿ ಉಜ್ಜಬೇಕು. ಆವಾಗ ನಿಮ್ಗೆ ಇಲ್ಲಿ ಡಾರ್ಕ್ ಆಗಿರುತ್ತೆ ಅಲ್ವಾ, ಸೊ ಅದು ಕೂಡ ಹೋಗುತ್ತೆ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಕಾಲೇಜ್ ಕ್ಲೀನಾಗಿ ಕಾಣ್ತಾ ಇದೆ, ನನಗೆ ಆ ರೀತಿ ಕಾಣ್ತಾ ಇದೆ, ನಿಮಗೆ ಹೇಗೆ ಕಾಣ್ತಾ ಇದೆ ಹೇಳಿ ನನಗೆ. ಇವಾಗ ನಾವು ಒಂದು ಪೇಸ್ಟ್ ತಯಾರಿಸ್ಬೇಕು, ಅದಕ್ಕೆ 1 ಟೇಬಲ್ ಸ್ಪೂನ್ ಶುಗರ್ ಹಾಕಿದ್ದೀನಿ, 1 ಟೇಬಲ್ ಸ್ಪೂನ್ ಕಾಫಿ, ಆಮೇಲೆ ಅರ್ಧ ಲಿಂಬೆಹಣ್ಣನ್ನ ಯೂಸ್ ಮಾಡಿದ್ದೀನಿ. ಆಮೇಲೆ ಎಲ್ವಿರಾ ಜೆಲ್ ಕೂಡ ಯೂಸ್ ಮಾಡ್ಬೋದು, ಬಟ್ ನಾನು ಇದು ನನ್ನ ಮನೆಯಲ್ಲಿ ಆದ್ದರಿಂದ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಅದೊಂದು ಪೇಸ್ಟ್ ಥರ ಆಗುತ್ತೆ. ಆಮೇಲೆ ಈ ರೀತಿ ಉಜ್ಜಬೇಕು ನೋಡಿ, ನಾನು ಇವಾಗ ತಿಕ್ತಾ ಇದ್ದೀನಿ, ಸ್ಕ್ರಬ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ನಿಮಗೆ ಡಾರ್ಕ್ ಕಲರ್ ಬ್ಲ್ಯಾಕ್ ಆಗಿರುತ್ತೆ, ಕೆಲವೊಮ್ಮೆ ನಾವು ಒಂದು ಚಪ್ಪಲ್ ಹಾಕ್ತಾ ಇರ್ತೀವಿ ಅವಾಗ, ಸೊ ಅದೆಲ್ಲ ಇದರಲ್ಲಿ ಹೋಗುತ್ತೆ. ಒಂದೇ ಸಲಕ್ಕೆ ಹೋಗಲ್ಲ, ಬಟ್ ಇದನ್ನು ಯೂಸ್ ಮಾಡೋದ್ರಿಂದ ಕಂಟಿನ್ಯೂ ಮಾಡೋದ್ರಿಂದ ಹೋಗುತ್ತೆ, ಖಂಡಿತವಾಗ್ಲೂ ಹೋಗುತ್ತೆ ಇದರಲ್ಲಿ. ಇವಾಗ ನಾನು ಇದನ್ನು 5 ನಿಮಿಷ ಬಿಟ್ಟು ನಂತರ ಪುನಃ ಕಾಲಲ್ಲಿ ಕೈಯಲ್ಲಿ ಮಸಾಜ್ ಮಾಡಬೇಕು. ಸಾರಿ, ಕಾಲಲ್ಲಿ ಹೇಳ್ತಾ ಇದ್ದೀನಿ, ಕೈಯಲ್ಲಿ ಸರಿಯಾಗಿ ಮಸಾಜ್ ಮಾಡಬೇಕು ನೋಡಿ, ನಾನು ಇವಾಗ ಮಾಡ್ತಾ ಇದ್ದೀನಿ. ಸೊ ಹೀಗೆ ಮಾಡಿದ್ಮೇಲೆ ಎರಡು ಕಾಲನ್ನು ಕೂಡ ಇದೇ ರೀತಿ ಮಾಡಬೇಕು. ನಾನು ಇವಾಗ ನಿಮ್ಗೆ ತೋರಿಸ್ತೀನಿ ಹೇಗಿದೆ ಅಂತ, ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ ಈ ರೀತಿ ಕಾಣ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಇನ್ನು ಇದಕ್ಕೆ ಇವಾಗ ನೇಲ್ ಪೇಂಟ್ ರಿಮೂವ್ ಮಾಡಿಬಿಟ್ಟು ನೇಲ್ ಪಾಲಿಶ್ ಹಾಕ್ತೀನಿ. ಅದಕ್ಕಿಂತ ಮುಂಚೆ ಇದಕ್ಕೆ ಮಾಯಿಶ್ಚರೈಸ್ ಮಾಡಬೇಕು. ನಾನು ನೈಲ್ ಪೇಂಟ್ ಹಾಕಿದ್ದೀನಿ, ಇವಾಗ ನೀವು ನೋಡ್ತಾ ಇರ್ಬೋದು ಹೇಗಾಗಿದೆ ಅಂತ. ನನಗಂತೂ ಸ್ವಲ್ಪ
ಮಟ್ಟಿಗೆ ಅದು ಚೆನ್ನಾಗಿ ಕಾಣ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟವಾಗ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಭೇಟಿ ಆಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿ ತನಕ ಬಾಯ್, ಟೇಕ್.